ಮಲೇಷ್ಯಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ನಾನು ನೋಡಿದರೆ ಎಲ್ಲಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗಿರ್ಬೋದು, ಯಾವುದೋ ಒಂದು ಪ್ಲೇಸ್ಗೆ ಬಂದಿದ್ದೀನಿ ಅಂತ ಹೇಳಿ. ಇವತ್ತು ನಾನು ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ ತುಂಬ ದಿನಗಳ ನಂತರ. ಆಗಲೇ ಒಂದು 9 ಮಂತ್ಸ್ ಆಯ್ತೇನೋ ನಾವು ಯಾವುದೇ ಒಂದು ಪ್ಲೇಸ್ಗೆ ಹೋಗಿಲ್ಲ. ಸೊ ತುಂಬ ದಿನಗಳ ನಂತರ ಈ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ನಾವು ಬಂದಿರೋಂಥ ಪ್ಲೇಸ್ ಬಂದುಬಿಟ್ಟು ಮೆಲಾಕಾ ಸಿಟಿ. ಇದು ಮೆಲಾಕಾ ಸಿಟಿ ಸ್ಪೆಷಾಲಿಟಿ ಏನು ಅಂತಂದರೆ, ಇಲ್ಲಿ ಮಲೇಷ್ಯಾದ ಹಿಸ್ಟಾರಿಕಲ್ ಪ್ಲೇಸಸ್ ಇದ್ದಾವೆ. ಮೆಲಾಕಾ ಸಿಟಿ ಹತ್ರನೇ ಒಂದು ಐಲ್ಯಾಂಡ್ ಇದೆ, ಪುಲಾವ್ ಬೇಸರ್ ಅಂತೇಳಿ. ಸೊ ಆ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಸೊ ಈಗ ನಾನು ಐಲ್ಯಾಂಡಲ್ಲಿ ಇದ್ದೀನಿ. ಇವತ್ತು ನಾನು ಯಾವ್ಯಾವೆಲ್ಲ ಪ್ಲೇಸ್ಗಳನ್ನ ನೋಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನೋ, ನಿಮ್ಗೆ ಕೂಡ ಒಂದು ಪ್ಲೇಸಸ್ನ ನನ್ನ ಜೊತೆನೇ ನೋಡ್ಬಿಟ್ಟು ನೀವು ಕೂಡ ಮನೆಯಿಂದನೇ ಎಂಜಾಯ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ನಾನು ಮೆಲಾಕಾ ಸಿಟಿಯಲ್ಲಿ ಏನೇನು ನೋಡ್ತೀನೋ, ಮೆಲಾಕಾ ಸಿಟಿ ಹೆಂಗಿತ್ತು ಅನ್ನೋದು ಕೂಡ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾವು ಬೆಳಗ್ಗೆ ಬೇಗನೆ ಹೊರಟ್ವಿ. ನಾವು ಬಿಟ್ಟಾಗ ಟೈಮು ಸುಮಾರು 6:30 ಆಗಿತ್ತು, ಆದರೆ ಇಲ್ಲೆಲ್ಲ ಬೆಳಕರಿಯೋದು 7:30. ನಾವು ಕತ್ಲಲ್ಲಿನೇ ಸ್ಟಾರ್ಟ್ ಮಾಡಿದ್ವಿ. ಏನಂತಂದರೆ ಬೇಗ ಹೋದರೆ ಅಲ್ಲಿ ಮೆಲಾಕಾ ಸುತ್ತಮುತ್ತ ಇರುವಂಥ ಎಲ್ಲ ಪ್ಲೇಸಸ್ನ ನೋಡ್ಬೋದು ಅಂತ ಹೇಳಿ ಬೇಗ ಹೊರಟ್ವಿ. ಕೌಲಾಲಂಪುರಿಂದ ಮೆಲಾಕಾಕ್ಕೆ ಕಾರಲ್ಲಿ ಹೋದರೆ ಒಂದು 2.5 ತಾಸಲ್ಲಿ ನಾವು ರೀಚ್ ಆಗ್ತೀವಿ. ನಾವು ಹೋಗ್ತಾ ಇರಬೇಕಾದ್ರೆ ನಿಮಗೆ ಇಲ್ಲೆಲ್ಲ ಹಂಚಿನ ಮನೆಗಳು ಎಲ್ಲನೂ ನೋಡ್ಬೋದು. ನಾವೀಗ ಮೆಲಾಕಾ ಹತ್ತಿರ ಇರುವಂಥ ಪುಲಾವ್ ಬೇಸರ್ ಐಲ್ಯಾಂಡ್ನ ನೋಡೋಕ್ಕಂತ ಬಂದಿದ್ದೀವಿ. ಮೆಲಾಕಾದಲ್ಲಿ ಒಂದು ಐಲ್ಯಾಂಡ್ ಇದೆ, ಅದನ್ನು ನೋಡೋಕ್ಕೆ ಬಂದಿದ್ದೀವಿ. ಅದಕ್ಕೆ ಹೋಗೋದಕ್ಕೆ 2 ಥರ ಹೋಗ್ಬೋದಂತೆ, ಒಂದು ಫೆರಿ, ಇನ್ನೊಂದು ಸ್ಪೀಡ್ ಬೋಟು. ಈಗ ನಾವು ಸ್ಪೀಡ್ ಬೋಟ್ ಹತ್ರ ಬಂದು ನೋಡ್ತಾ ಇದ್ದೀವಿ. ಆದರೆ ಸ್ಪೀಡ್ ಬೋಟಿಂದು ರೇಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಸೊ ನೆಕ್ಸ್ಟ್ ನಾವು ಫೆರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫೆರಿ ಬೇರೆ ಕಡೆ ಇದೆ ಅಂತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಐಲ್ಯಾಂಡ್ಗೆ ಹೋಗ್ತೀವಿ. ಹಿಂಗೆ ಇಲ್ಲಿ ವಾಕ್ ಮಾಡ್ಕೊಂತ ಬಂದಿದ್ವಿ. ಇಲ್ಲಿ ನೋಡ್ಬೋದು ಬೆಂಡೆಕಾಯಿ ಗಿಡ ಅಲ್ಲ, ಇದು ಒಳ್ಳೆ ಮರ ತರ ಬೆಳೆದಿದೆ. ಬೆಂಡೆಕಾಯಿ ಗಿಡ ಇದು ನೋಡಿ, ಅಲ್ಲಿ ಬೆಂಡೆಕಾಯಿ ಎಷ್ಟು ದೊಡ್ಡ ದೊಡ್ಡದು ಬಿಟ್ಟಿದೆ. ನಾನು ಸಣ್ಣ ಸಣ್ಣ ಬೆಂಡೆಕಾಯಿ ಗಿಡಗಳನ್ನ ನೋಡಿದ್ದೆ, ಆದ್ರೆ ಇಷ್ಟು ದೊಡ್ಡದು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ಪಪ್ಪಾಯ ಗಿಡಗಳು ಕೂಡ ಸಾಕಿದ್ದಾವೆ, ಚೆನ್ನಾಗಿ ಕಾಯಿ ಆಗಿದ್ದಾವೆ, ಗಿಡ ತುಂಬಾ ಕಾಯಿ ಇದ್ದಾವೆ. ಮಲೇಷ್ಯಾದಲ್ಲಿ ಏನಕ್ಕೆ ಕೊರತೆ ಇಲ್ಲ ಅಂತಂತಂದ್ರೆ, ಒಂದು ಮಾವಿನಕಾಯಿ ಗಿಡಕ್ಕೆ ಕೈಗೆ ಸಿಗುತ್ತೆ ಮಾವಿನಕಾಯಿ, ಅಷ್ಟು ಹತ್ತಿರದಲ್ಲಿ ಇರುತ್ತೆ ಕಾಯಿಗಳು. ಅದು ಸಿಕ್ಕಾಪಟ್ಟೆ ಇದಾವೆ, ಹಾಗೆ ತೆಂಗಿನ ಮರಗಳು ಕೂಡ ಅಷ್ಟೇ ಇದಾವೆ, ಹಾಗೆ ಪಪ್ಪಾಯ ಕೂಡ ಜಾಸ್ತಿ ಸಿಗ್ತವೆ. ಸೊ ಹಳ್ಳಿ ಸೈಡ್ ಎಲ್ಲ ಹೋದಂಗೆಲ್ಲ ತುಂಬಾ ಸಿಗುತ್ತೆ. ಹಾಗೆ ಈ ಮನೆಗಳು ಈ ತರ ಹಂಚಿನ ಮನೆ ಇರುತ್ತೆ, ಇಲ್ಲಿ ಹಿಂದೆನೆ ಕಾಣಿಸ್ತಾ ಇದೆಯಲ್ಲ ಆ ತರ ಇರುತ್ತೆ ಮನೆಗಳು. ಇನ್ನ ಏನೇನೆಲ್ಲ ನಾನು ನೋಡ್ತೀನೋ ಅದೆಲ್ಲ ನಾನು ನಿಮ್ಗೂ ಕೂಡ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಇನ್ನ ಸ್ಪೀಡ್ ಬೋಟೋ ಫೆರಿನೋ ಇನ್ನ ಏನು ಡಿಸೈಡ್ ಆಗಿಲ್ಲ ನಮ್ದು. ಸೊ ನೋಡೋಣ, ನಾವೆಲ್ಲ ಹೋಗ್ತೀವೋ ಅಲ್ಲಿ ನಾನು ನಿಮ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮಗೂ ಆಗುತ್ತೆ. ಫೈನಲಿ ಸ್ಪೀಡ್ ಬೋಟ್ ಅಲ್ಲಿ ಹೋಗ್ತಾ ಇದ್ದೀವಿ, ನಾವಿಬ್ರೇ ಹೋಗ್ತಾ ಇದ್ದೀವಿ, ಹಾಗೆ ನಮ್ಮ ಕಾರ್ ಡ್ರೈವರ್ ಅಣ್ಣ ಕೂಡ ಇದ್ದಾರೆ. ಸೊ ಈ ಒಟ್ಟು 3:30 ಈ ಒಂದು ಸ್ಪೀಡ್ ಬೋಟ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈ ತರ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ತುಂಬಾ ಜನಗಳ ಜೊತೆ ಕುತ್ಕೊಂಡು ಹೋಗಿದ್ವಿ, ಆದ್ರೆ ಈ ತರ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ನಾವು ಕಳೆದ ಬಾರಿ ಈ ತರ ಹೋಗಿದ್ದು ಅಪ್ಪ ಅಮ್ಮ ಬಂದಾಗ, ಅದಾದ್ಮೇಲೆ ಇದು ತುಂಬಾ ಲಾಂಗ್ ಗ್ಯಾಪ್ ಅಲ್ಲಿ ನಾವಿಬ್ರೇ ಹೋಗ್ತಾ ಇದೀವಿ. ಸೊ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗುತ್ತೆ ನಮ್ಮ ಜರ್ನಿ ಇವಾಗ.
ಇಲ್ಲಿ ನೋಡೋದಕ್ಕೆ ಅಂತದೇನು ಪ್ಲೇಸ್ ಗಳಿಲ್ಲ ಆದ್ರೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬೀಚಸ್ ಗಳು ಅಷ್ಟೇ ತುಂಬಾ ಜೋರಾದ ಅಲೆಗಳು ಹಾಗೆ ಸೌಂಡ್ ಆತರದ ಏನು ಇರಲ್ಲ ತುಂಬಾ ಕಾಮ್ ಸೈಲೆಂಟ್ ಬೀಚಸ್ ಅಲೆಗಳು ಕೂಡ ತುಂಬಾ ಸಣ್ಣಕ್ಕೆ ಇರುತ್ತೆ ಸೋ ಕುತ್ಕೊಂಡು ರಿಲ್ಯಾಕ್ಸ್ ಆಗೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಹಾಗೆ ಇಲ್ಲಿ ಹಟ್ಸ್ ಎಲ್ಲ ಇರುತ್ತೆ ಈ ತರ ಹಟ್ ಎಲ್ಲ ಹಾಕೊಂಡು ನಾವು ಒಂದು ನೈಟ್ ಎಲ್ಲ ಸ್ಪೆಂಡ್ ಮಾಡಬಹುದು ಇಲ್ಲೇನೆ ಏನಂತಂದ್ರೆ ವೀಕೆಂಡ್ ಎಲ್ಲ ಬಂದಾಗ ಈ ತರ ಬಂದು ರಿಲ್ಯಾಕ್ಸ್ ಆಗೋದಕ್ಕೆ ತುಂಬಾ ಚೆನ್ನಾಗಿರುವಂತ ಪ್ಲೇಸ್ ಇದು ಹಾಗೆ ಇಲ್ಲಿ ಒಂದು ದರ್ಗಾ ಇದೆ ಅಂತೆ ಅದು ಕೂಡ ಫೇಮಸ್ ಅಂತೆ ಸೋ ನಾವು ಈ ತರ ಎಲ್ಲ ಒಂದು ವಾಕ್ ಮಾಡಿದ್ದಾಯ್ತು ಈಗ ಕುತ್ಕೊಂಡು ಮನೆಯಲ್ಲಿಂದ ತಂದಿರುವಂತ ಸ್ನಾಕ್ಸ್ ನ ಕುತ್ಕೊಂಡು ತಿನ್ಕೊಂತ ಒಂದು ರಿಲ್ಯಾಕ್ಸ್ ಆಗಿ ಒಂದು ಸ್ವಲ್ಪ ಕಲಿಯೋಣ ಅಂತ ಅನ್ಕೊಂಡಿದ್ದೀವಿ ಸೋ ಇವಾಗ ಕುತ್ಕೊಂಡು ತಿನ್ಕೊಂಡು ಕಷ್ಟ ಸುಖ ಮಾತಾಡೋದು ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಆಗಿದ್ದಾಯ್ತು ಇವಾಗ ನಾವು ಮತ್ತೆ ಬಂದಿದ್ದಲ್ಲ ಅದೇ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಸ್ಪೀಡ್ ಬೋಟ್ ಕೂಡ ಬಂದಾಯ್ತು ಇನ್ನ ಹೋಗ್ಬೇಕು ನೋಡ್ಕೊಂಡಾದ್ಮೇಲೆ ನಾವೀಗ ಮೆಲಾಕಾ ಸಿಟಿ ಕಡೆ ಬರ್ತಾ ಇದ್ದೀವಿ ಇಲ್ಲಿಂದ ನಮಗೆ ಹಿಸ್ಟೋರಿಕಲ್ ಪ್ಲೇಸಸ್ ಎಲ್ಲ ನೋಡೋಕೆ ಸಿಗುತ್ತೆ ಸಿಟಿ ಒಳಗೆ ಎಲ್ಲವೂ ಒಂದೇ ಕಡೆನೇ ಇದೆ ಸೊ ಈ ಪ್ಲೇಸ್ಗೆ ನಾವು ಬಂದ್ವಿ ಇವಾಗ ನನಗೆ ಇಲ್ಲಿಗೆ ಬಂದ ತಕ್ಷಣವೇ ಕಣ್ಣಿಗೆ ಕಾಣಿಸಿದ್ದು ಈ ಒಂದು ರಿಕ್ಷಾಗಳು ಇದನ್ನು ನೋಡ್ತಾ ಇದ್ದಾಗೆ ನನ್ನ ಒಂದು ಓಲ್ಡ್ ಮೆಮೊರೀಸ್ ಎಲ್ಲ ನನಗೆ ನೆನಪಾಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಏನು ಆ ಮೆಮೊರಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಒಂದು ಕ್ರಿಸ್ಟ್ ಚರ್ಚ್ ಕಾಣುತ್ತೆ ಹಾಗೆ ಪಕ್ಕದಲ್ಲಿನೇ ಒಂದು ಸ್ಟ್ಯಾಂಡತೀಸ್ ಅಂತ ಹೇಳಿ ಒಂದು ಒಳಗಡೆ ಮ್ಯೂಸಿಯಂ ಇದೆ ಅದೆಲ್ಲನೂ ನೋಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ರಿಕ್ಷಾಗಳು ಕಾಣ್ತಾ ಇದೆ ಅಂತ ಹೇಳಿ ಆದರೆ ಇಲ್ಲಿ ಇದಕ್ಕೆ ಟ್ರಿಶಾಸ್ ಅಂತ ಅಂತಾರೆ ನಾವೇನು ರಿಕ್ಷಾ ಅಂತೀವೋ ಇಲ್ಲಿ ಆದರೂ ಟ್ರಿಶಾಸ್ ಅಂತ ಅಂತಾರೆ ಇದನ್ನು ನೋಡ್ತಾ ಇದ್ದಾಗೆ ನನಗೆ ನನ್ನ ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಒಂದು ಮೆಮೊರಿ ನೆನಪಾಯಿತು ನಾನು ಸ್ಕೂಲ್ಗೆ ರಿಕ್ಷಾದಲ್ಲಿನೇ ಹೋಗ್ತಾ ಇದ್ದೆ ಸೊ ಅದೆಲ್ಲನೂ ನೆನಪಾಯಿತು ಇದನ್ನು ನೋಡ್ತಾ ಇದ್ದಾಗೆ ನಿಮಗೆ ಯಾರಿಗಾದರೂ ರಿಕ್ಷಾ ಹಳೆ ರಿಕ್ಷಾಗಳೆಲ್ಲ ನೆನಪಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇವಾಗ ಇದನ್ನು ನೀವು ನೋಡ್ತಾ ಇರೋದು ಕ್ರಿಸ್ಟ್ ಚರ್ಚ್ ಇದು ಒಂದು ಹಳೆಯ ಚರ್ಚ್ ಮಲೇಷ್ಯಾದಲ್ಲಿ ಮುಂಚೆ ಪೋರ್ಚುಗೀಸ್ ಹಾಗೆ ಡಚ್ಚಸ್ ಅವರ ಆಡಳಿತ ಇದ್ದಾಗ ಈ ಒಂದು ಚರ್ಚ್ನ ಕಟ್ಟಿದ್ದು ಮೆಲಾಕಾ ಸಿಟಿಯಲ್ಲಿ ಸುತ್ತಮುತ್ತ ತುಂಬಾ ಚರ್ಚ್ಗಳಿದ್ದಾವೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ದಾರೆ ಅಂತೇಳಿ ಮಕ್ಕಳಿಗೆಲ್ಲ ತುಂಬಾ ಅಟ್ರಾಕ್ಟ್ ಆಗುತ್ತೆ ನಂದು ಅಲ್ಲಿ ಇರೋಷ್ಟುವರೆಗೂ ಇದನ್ನು ನೋಡೋದೇ ಒಂದು ಖುಷಿ ಆಗಿಬಿಟ್ಟಿತ್ತು ಇಲ್ಲೆಲ್ಲ ನಮಗೆ ಡಚ್ ಶೈಲಿಯ ಬಿಲ್ಡಿಂಗ್ಗಳೇ ನೋಡೋಕ್ಕೆ ಕಾಣಿಸುತ್ತೆ ಸೊ ಅಲ್ಲೇ ಅದರ ಅಪೋಸಿಟಲ್ಲಿನೇ ನಮಗೆ ಒಂದು ಕಣ್ಣಿಗೆ ಬಿದ್ದು ವಾಟರ್ಮೆಲನ್ ಜ್ಯೂಸು ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳಿ ಹೊರಗಡೆ ಉರಿ ಉರಿ ಬಿಸಿಲು ತುಂಬಾ ಇತ್ತು ವಾಟರ್ಮೆಲನ್ ಜ್ಯೂಸ್ ಸಿಕ್ಕಿದ್ದಂತರೂ ಒಂಥರ ಅಮೃತ ಸಿಕ್ಕಿದಾಗೆ ಆಯಿತು ಹಿಂದೆ ನಿಮಗೆ ರಿವರ್ ಕ್ರೂಸ್ ಕೂಡ ಕಾಣ್ತಾ ಇದೆ ನಮಗೆ ಅಲ್ಲೇ ಸೀಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ರಿವರ್ ನೋಡ್ಕೊತ ಜ್ಯೂಸ್ ಕುಡಿಯೋಕ್ಕೆ ಕುಡಿತಾ ಇದ್ದಾಗೆ ಇಲ್ಲಿ ಇನ್ನೊಂದು ಪಕ್ಕದ ಶಾಪಲ್ಲಿ ಈ ಥರದ್ದು ಪೊಟ್ಯಾಟೋ ಸ್ಪೈರಲ್ ಇತ್ತು ಸೊ ನೋಡೋಣ ಏನು ಅದಂತ ಹೇಳಿ ಹೋದ್ವಿ ನನಗೆ ಇದು ತುಂಬ ದಿನದಿಂದ ಈ ಒಂದು ಸ್ಪೈರಲ್ ಪೊಟ್ಯಾಟೋನ ತಿನ್ನಬೇಕು ಅಂತ ಇತ್ತು ಅದು ಯಾವ ಥರ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕು ಅಂತ ತುಂಬಾ ಕ್ಯೂರಿಯಸ್ ಇತ್ತು ಸೊ ನನಗೆ ಇಲ್ಲಿ ನೋಡೋದು ಕೂಡ ಸಿಕ್ತು ಸೊ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಅದನ್ನು ರೌಂಡಾಗಿ ಕಟ್ ಮಾಡ್ತಾರಂತೇಳಿ
ಯಾವತ್ತಿಂದನೋ ಇದನ್ನು ತಿನ್ನಬೇಕು ಅಂತ ಇತ್ತು, ಆದರೆ ಮೆಲಾಕದಲ್ಲಿ ಈ ಒಂದು ತಿನ್ನೋದು ಕೂಡ ಫುಲ್ಫಿಲ್ ಆಯಿತು. ಆ ಹಿಟ್ಟು ಏನು ಅಂತ ಕೂಡ ಕೇಳಿದೆ. ಅವರಂದರು ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟಿಂದು ಅದನ್ನು ಮಾಡಿರ್ತಾರಂತೆ. ಸೊ ಅದನ್ನೆಲ್ಲ ಮಾಡಿ ಅದಕ್ಕೆ ಹಚ್ಚಿಬಿಟ್ಟು ಅಲ್ಲಿ ಒಳಗಡೆ ಆಯಿಲ್ ಇದೆ ನೋಡಿ, ಆ ಆಯಿಲಲ್ಲಿ ಹಾಕಿ ಕರಿತಾ ಇದ್ದಾರೆ. ಸೊ ಕರ್ದಿದ್ದು ಕೂಡ ಆಯಿತು, ನೋಡ್ಬೋದು. ಇದ್ರ ಮೇಲೆ ನಿಮಗೆ ಬೇಕು ಅಂತಂದರೆ ಬೇರೆ ಬೇರೆ ಸಾಸಸ್ ಎಲ್ಲ ಹಾಕಿ ಕೊಡ್ತಾರೆ. ಅದನ್ನು ನಾವು ಜಸ್ಟ್ ಮೇಲೆ ಖಾರದ ಪುಡಿಯೆಲ್ಲ ಉದುರಿಸ್ಕೊಂಡು ತೊಗೊಂಡಿದ್ವಿ. ಇವಾಗ ಇಲ್ಲೇ ಪಕ್ಕದಲ್ಲಿ ಮ್ಯೂಸಿಯಂ ಇದೆ, ಅದನ್ನು ನೋಡೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ, ಇಲ್ಲಿ ಒಂದು ದೊಡ್ಡದು ಬೋಟ್ ಕಾಣ್ತಾ ಇದೆ. ಇದು ಒಂದು ದೊಡ್ಡ ಬೋಟ್ನ ಕನ್ಸ್ಟ್ರಕ್ಟ್ ಮಾಡಿ ಇಟ್ಟಿದ್ದಾರೆ. ಇದು ಕೂಡ ಒನ್ ಆಫ್ ದ ಟೂರಿಸ್ಟ್ ಪ್ಲೇಸು ನೋಡೋದಕ್ಕೆ. ಹಾಗೆ ಇದ್ರ ಒಳಗಡೆ ಹೋಗೋದು ಕೂಡ ಟಿಕೆಟ್ಸ್ ಎಲ್ಲನೂ ಇತ್ತು, ಆದರೆ ನಾವು ಹೋದಾಗ ಇದು ಕ್ಲೋಸ್ ಆಗಿತ್ತು. ಸೊ ನಮಗೆ ಒಳಗೆ ಹೋಗಿ ನೋಡೋದಕ್ಕೆ ಸಿಗಲಿಲ್ಲ, ಬಟ್ ಹೊರಗಿಂದನೇ ನಾವು ಬೋಟ್ನ ಮತ್ತು ಸೈಡ್ ವ್ಯೂನ ಎಲ್ಲ ನೋಡಿದ್ವಿ. ಇದು ಬೋಟ್ನ ಈ ಸೈಡ್ ವ್ಯೂ ಇದು. ಆ ಕಡೆ ಸೈಡ್ ಮುಂದೆ ಮ್ಯೂಸಿಯಂ ಇದೆ ಅಲ್ವಾ, ದೊಡ್ಡ ಬೋಟು, ಅದನ್ನು ನೋಡಿದ್ಮೇಲೆ ಈ ಕಡೆ ಸೈಡು ಇಲ್ಲಿ ರಿವರ್ ಕ್ರೂಸ್ ಇದೆ. ಇಲ್ಲಿ ಮತ್ತೆ ಸಾಯಂಕಾಲ ಬರೋಣ, ಕ್ರೂಸ್ಗೆ ಹೋಗೋಣ ಸಾಯಂಕಾಲ ಹೊತ್ತು. ಇದು ಒನ್ ಆಫ್ ದ ಪ್ಲೇಸ್ ಇಲ್ಲಿ ಟೂರಿಸ್ಟ್ ಪ್ಲೇಸ್ ನೋಡೋದಕ್ಕೆ. ಸೊ ಇವಾಗ ಕೂಡ ಒಂದ್ಸತಿ ನೋಡಿ ಯಾವ ಥರ ಇದೆ ಅಂತ ಹೇಳಿ, ಮತ್ತೆ ಇಲ್ಲಿ ಇನ್ನೊಂದ್ಸತಿ ಬರೋಣ. ಇನ್ನು ಮಧ್ಯಾಹ್ನ ನಾವು ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗಿರುವಂಥ ಫುಡ್ನ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಕಾರಲ್ಲಿನೇ ರೆಸ್ಟ್ ಮಾಡಿದ್ವಿ. ಹೊರಗಡೆ ತುಂಬಾ ಬಿಸಿಲಿತ್ತು, ನಾವು ಈಗ ಹೊರಗಡೆ ಹೋಗ್ಲಾರ್ದೇ ತುಂಬ ದಿನ ಆಯಿತು. ನಮಗೆ ಸ್ವಲ್ಪ ಬಿಸಿಲಿದ್ರೂ ಅಡ್ಡಾಡ್ಬಿಟ್ಟು ಸುಸ್ತಾದಂಗೆ ಅನ್ನಿಸ್ತದೆ, ಆದರೆ ಅಲ್ಲಿ ತುಂಬಾ ಬಿಸಿಲಿತ್ತು. ಸೊ ಅದಕ್ಕೆ ನಾವು ತಿಂದು ಕಾರಲ್ಲಿನೇ ಎಸಿ ಹಾಕ್ಕೊಂಡು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ರೆಸ್ಟ್ ಮಾಡಿದ್ಮೇಲೆ ನಾವು ಈವ್ನಿಂಗ್ ಟೈಮು ಕ್ರೂಸ್ಗೆ ಹೋಗೋಣ ಅಂತ ಹೇಳಿ ಕ್ರೂಸ್ ಕಡೆ ಬಂದಿದ್ದೀವಿ. ಇಲ್ಲಿ ಕ್ರೂಸಿಗೆ ಫಾರಿನರ್ಸಿಗೆ ಒಬ್ಬರಿಗೆ 30 ರಿಂಗೇಟ್ ಆಗುತ್ತೆ. ಸೊ ಇನ್ನು ಬೋಟ್ ಒಳಗಡೆ ಕೂತ್ಕೊಂಡು ಇವಾಗ ನಮ್ಮ ಕ್ರೂಸ್ ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ಇಲ್ಲಿಯ ಈ ರಿವರ್ ಕ್ರೂಸ್ನ ನೋಡ್ತಾ ಇದ್ರೆ ನನಗೆ ಇಟಾಲಿಯಲ್ಲಿ ಇರುವಂಥ ಒಂದು ವಿಯನ್ಸ್ ಅನ್ನೋ ದೇಶದಲ್ಲಿ ಇರುವಂಥ ಒಂದು ರಿವರ್ ಕ್ರೂಸ್ ಕೂಡ ಇದೇ ಥರ ಇರುತ್ತೆ. ಮಧ್ಯದಲ್ಲಿ ರಿವರು ಬೋಟು ಇರುತ್ತೆ, ಪಕ್ಕದಲ್ಲಿ ಬಿಲ್ಡಿಂಗ್ಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಅದೇ ಥರ ಅನ್ನಿಸ್ತಾ ಇತ್ತು ನನಗೆ, ಅದೇ ಒಂದು ಫೀಲ್ ಬರ್ತಾ ಇತ್ತು. ಈ ರಿವರ್ ಕ್ರೂಸು ಒಂದು 30 ನಿಮಿಷ ಕರ್ಕೊಂಡು ಹೋಗ್ತಾರೆ. ನಮಗೆ ಮಿಡಿಲಲ್ಲಿ ಅಲ್ಲಲ್ಲಿ ಬ್ರಿಡ್ಜ್ಗಳು ಕಾಣಿಸುತ್ತೆ, ಹಾಗೆ ಅಕ್ಕಪಕ್ಕದಲ್ಲಿ ಹೋಟೆಲ್ಗಳು ಹಾಗೆ ಬೇರೆ ಬೇರೆ ಬಿಲ್ಡಿಂಗ್ಸ್ಗಳು ಕೂಡ ಇದ್ದಾವೆ. ಈ ಒಂದು ರಿವರ್ ಕ್ರೂಸ್ಗೆ ಆ್ಯಕ್ಚುಲಿ ಈವ್ನಿಂಗ್ ಹೋದರೆ ತುಂಬಾ ಚೆನ್ನಾಗಿರುತ್ತೆ, ಆದರೆ ಫೋಟೋಸು ವೀಡಿಯೋಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಕರೆಕ್ಟಾಗಿ ಹಿಂಗಿರಬೇಕು ಅಂತಂದರೆ ಹೋದಾಗೆಲ್ಲ ಬೆಳೆದಿರಬೇಕು, ಹಾಗೆ ಬರೋ ಮುಂದೆ ಸ್ವಲ್ಪ ಲೈಟ್ಸ್ನ ಕೂಡ ನೋಡೋಣ ಅಂತಂದ್ಬಿಟ್ಟು ನಾವು ಒಂದು 6 ಗಂಟೆ ಆ ಥರ ಹೋದ್ವಿ. ನಮಗೆ ಎರಡೂ ನೋಡೋಕ್ಕೆ ಸಿಕ್ತು. ನಾವು ಹೋಗಿದ್ದು ಒಂದು ಒಳ್ಳೆ ಟೈಮ್ ಅಂತ ನನಗೆ ಅನ್ನಿಸ್ತು. ಆ್ಯಕ್ಚುಲಿ ಈ ಥರ ರಿವರ್ ಕ್ರೂಸ್ ಎಲ್ಲ ಈವ್ನಿಂಗ್ ಟೈಮಲ್ಲಿ ಹೋದರೆ ಲೈಟಿಂಗ್ಸು ನೋಡೋದಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ, ಆದರೆ ಫೋಟೋಸು ವೀಡಿಯೋಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹೋಟೆಲು ಬಾರ್ಸು ಎಲ್ಲ ಇದ್ದಾವೆ, ಅಲ್ಲೆಲ್ಲನೂ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಅಥವಾ ಡಿನ್ನರ್ಗೆ ಅರೇಂಜ್ ಮಾಡಿರ್ತಾರೆ ಹೋಟೆಲ್ ಸೈಡಿಂದ. ಅಲ್ಲಿ ಕುತ್ಕೊಂಡು ಡಿನ್ನರ್ ಮಾಡೋದಕ್ಕೆ ಈವ್ನಿಂಗ್ ಟೈಮು ನೈಟ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ರಿವರ್ ಕ್ರೂಸಲ್ಲಿ ನಮ್ಮನ್ನು ಒಂದು 30 ನಿಮಿಷ ಕರ್ಕೊಂಡು ಹೋಗ್ತಾರಂತೇಳಿ. ಆದರೆ ನನಗೆ ಏನು ಅಂತಂದರೆ ನಿಮಗೆ ಎಲ್ಲನೂ ತೋರಿಸ್ಬೇಕಂತ ತುಂಬ ಆಸೆ, ಅದಕ್ಕೆ ನಾನು ಆ ಒಂದು ಎಲ್ಲ ರೆಕಾರ್ಡ್ನ ಮಾಡಿದ್ದೀನಿ. ಆದರೆ ಇಲ್ಲಿ ಅದನ್ನೆಲ್ಲ ಹಾಕಿದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ನನಗೆ ಇಲ್ಲಿ ಯಾವುದು ತೆಗಿಬೇಕು, ಯಾವ್ದು ಹಾಕಬೇಕು, ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಬಟ್ ಏನಂದರೆ ರಿವರ್ ಕ್ರೂಸಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಸೈಡಿಗೆ ಬಿಲ್ಡಿಂಗ್ಸು, ಬಾರ್ಸು, ಹೋಟೆಲ್ಲು, ಹಾಗೆ ಅಲ್ಲಲ್ಲಿ ಬ್ರಿಡ್ಜು, ಮತ್ತು ಸ್ವಲ್ಪ ಹೊತ್ತು ಕಾಡಲ್ಲಿ ಹೋದಂಗಿರುತ್ತೆ. ಒಟ್ಟು ಒಂದು ಓವರಾಲ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು, ನಾನು ತುಂಬಾ ಎಂಜಾಯ್ ಮಾಡಿದೆ. ಆದರೆ ನಿಮಗೆ ನಾನು ಒಂದು ಸ್ವಲ್ಪ ಟೈಮಲ್ಲಿ ಇದನ್ನೆಲ್ಲ ಹಾಕಬೇಕು, ನೋಡ್ತೀನಿ ಅದು ಎಷ್ಟು ಎಡಿಟ್ ಮಾಡೋಕ್ಕಾಗುತ್ತೋ ಏನೋ. ಬಟ್ ಎಲ್ಲನೂ ನಿಮ್ಮ ಹತ್ರ ತೋರಿಸ್ಬೇಕಂತ ತುಂಬಾ ಆಸೆ ಇದೆ ನನಗೆ. ನಾನಿನ್ನು ಇಲ್ಲಿ ಹೆಚ್ಚು ಮಾತಾಡೋದಿಲ್ಲ, ಸೊ ನೀವೇ ನೋಡ್ಕೊತಾ ಹೋಗಿ ಯಾವ ಥರ ಇದೆ ಅಂತ ಹೇಳಿ. ಇನ್ನು ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದ್ದಾವೆ, ಇದನ್ನು ನೋಡ್ಕೊಂಡು ಬನ್ನಿ. ನಿಮಗೆ ನೆಕ್ಸ್ಟ್ ಅಲ್ಲಿ ಏನು ವಿಶೇಷತೆ ಅಂತೆಲ್ಲ ತೋರಿಸ್ತೀನಿ.
ಕ್ರೂಸ್ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ತುಂಬಾನೇ ಮಳೆ ಬಂತು. ಸೊ ಅಲ್ಲೇ ನಿಂತ್ಕೊಂಡ್ವಿ. ಈಗ ಮಳೆ ಬಂದು ನಿಂತ ಮೇಲೆ ನಮಗೆ ಒಂದು ಟೀ ಬೇಕೇ ಬೇಕು. ಸೊ ಇಲ್ಲೇ ಲಿಟ್ಲ್ ಇಂಡಿಯಾದಲ್ಲಿ ಒಂದು ಹೋಟೆಲ್ ಇದೆ ಅಂತೆ. ಸೊ ಅಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಟೀಗೆ. ನಮಗೆ ಮಿಲ್ಕ್ ಟೀನೇ ಬೇಕು. ಸೊ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಏನು ಕಾಣಿಸ್ತಾ ಇದೆ ಅಂತ ಹೇಳಿ ಲಿಟಲ್ ಇಂಡಿಯಾ. ಇದು ಮೆಲಾಕದಲ್ಲಿ ಇರುವಂಥ ಲಿಟಲ್ ಇಂಡಿಯಾ. ಸೊ ಇಲ್ಲೇ ಹತ್ತಿರದಲ್ಲೇ ಟೀ ಶಾಪ್ ಇದೆ. ಸೊ ಹೋಗೋಣ ಬನ್ನಿ. ಫೈನಲಿ ಟೀ ಕೂಡ ಸಿಕ್ತು ನೋಡಿ. ಫುಲ್ ಅಥೆಂಟಿಕ್ ಸ್ಟೈಲಲ್ಲಿ ಟೀ ಕೊಟ್ಟಿದ್ದಾರೆ. ಟೀ ಕುಡಿದು ಫ್ರೆಶ್ ಆಗಿದ್ದಾಯ್ತು. ಇನ್ನು ನೆಕ್ಸ್ಟ್ ನಾವು ಇಲ್ಲೇ ಒಂದು ಜಾನ್ಕರ್ ಫುಡ್ ಸ್ಟ್ರೀಟ್ ಅಂತ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವೀಗ ಇದ್ದೀವಿ ಜಾನ್ಕರ್ ಫುಡ್ ಸ್ಟ್ರೀಟ್ ಹತ್ರ. ಇದಕ್ಕೆ ಜಾನ್ಕರ್ ವಾಕ್ ಅಂತಲೂ ಅಂತಾರೆ. ಇದು ಆ್ಯಕ್ಚುಲಿ ನಾವು ಲಾಸ್ಟಿಗೆ ಬರೋ ಮುಂದೆ ತೊಗೊಂಡಿದ್ದು, ಆದರೆ ನಿಮಗೆ ಇಲ್ಲಿ ಫಸ್ಟೇ ತೋರಿಸ್ತಾ ಇದ್ದೀನಿ. ನಾವು ಕೊಕೊನೆಟ್ ಶೇಕ್ನ ತೊಗೊಂಡಿದ್ವಿ. ಹಾಗೆ ಇಲ್ಲಿ ಕೊಕೊನೆಟ್ ಬಾಲ್ ಅಂತ ಕೂಡ ಆಡ್ತಾರೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಿದ್ದೀನಿ. ಕೊಕೊನೆಟ್ ಒಳಗಡೆ ಇರೋದನ್ನೆಲ್ಲ ಆ ಥರ ಬಿಡಿಸಿ ಇಟ್ಕೊಂಡಿದ್ದಾರೆ. ಇವಾಗ ಅದು ಮೇಲೆ ಇರುವಂಥ ಸ್ಕಿನ್ನೆಲ್ಲ ತೆಗಿತಾರೆ. ಸೊ ಒಳಗಿರೋ ಶೆಲ್ಲಿಂದನೇ ಕೊಕೊನೆಟ್ ಬಾಲ್ ಥರ ಆಟ ಆಡ್ತಾರೆ. ಸೊ ನೀವು ಕೂಡ ನೋಡಿ, ಅವ್ರು ಅದನ್ನು ಎಷ್ಟು ಚೆನ್ನಾಗಿ ಮೇಲಿಂದ ಸ್ಕಿನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ. ನನಗೆ ಅದೇ ಒಂಥರ ಇದನ್ನಿಸ್ತಾ ಇತ್ತು. ಎಷ್ಟು ಸ್ಕಿಲ್ ಇರಬೇಕಲ್ವಾ ಈ ಥರ ನೀಟಾಗಿ ಅದನ್ನು ತೆಗೆದು. ಎಷ್ಟು ಸೂಕ್ಷ್ಮವಾದ ಕೆಲಸ ಇದು ನೋಡಿ. ಇವಾಗ ಕೊಕೊನೆಟ್ ಬಾಲ್ ಥರ ಆಟ ಆಡ್ತಾರೆ. ಈ ಜಾನ್ಕರ್ ಫುಡ್ ಸ್ಟ್ರೀಟಲ್ಲಿ ಇದು ಫೇಮಸ್ಸು ಕೊಕೊನೆಟ್ ಬಾಲ್. ಮಲೇಷ್ಯಾನ ಬಂದು ಫುಡ್ ಪ್ಯಾರಡೈಸ್ ಅಂತಲೂ ಅಂತಾರೆ. ಇಲ್ಲಿ ಸುತ್ತಮುತ್ತ ದೇಶದಲ್ಲಿ ಸಿಗುವಂಥ ವೆರೈಟಿ ಆಫ್ ಫುಡ್ನ ಮಲೇಷ್ಯಾದಲ್ಲೂ ಕೂಡ ಸಿಗುತ್ತೆ. ಸೊ ಇಲ್ಲಿಯ ಜನ ಕೂಡ ಅಷ್ಟೇ ತುಂಬಾ ಫುಡ್ ಲವರ್ಸು. ತುಂಬ ಬೇರೆ ಬೇರೆ ದೇಶದ ಫುಡ್ ಐಟಮ್ಸ್ನ ಕೂಡ ಇಷ್ಟಪಟ್ಟು ತಿಂತಾರೆ. ಈ ಒಂದು ಜಾನ್ಕರ್ ಫುಡ್ ಸ್ಟ್ರೀಟಲ್ಲಿ ತುಂಬ ಬೇರೆ ಬೇರೆ ದೇಶದ ಫುಡ್ ಐಟಮ್ಸ್ ಎಲ್ಲ ಇತ್ತು. ಆದರೆ ನಾವು ವೆಜ್ಜಿ ಆಗಿರೋದ್ರಿಂದ ನಮಗೆ ಏನು ಟ್ರೈ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ. ಸೊ ನಾನ್ ವೆಜ್ ಅವರು ಯಾರಾದರೂ ಬಂದರೆ ಇಲ್ಲಿ ತುಂಬಾ ಒಂದು ವೆರೈಟಿ ಆಫ್ ಸ್ಟ್ರೀಟ್ ಫುಡ್ನ ಟ್ರೈ ಮಾಡ್ಬೋದು. ನಮಗೆ ಎಲ್ಲಿ ಹೋದರೂ ಕೊಕೊನೆಟ್ ವಾಟರೇ ಸಿಗೋದು, ಅದೇ ನಮಗೆ ಗತಿ. ಸೊ ನಾವು ಅದನ್ನು ತೊಗೊಂಡ್ವಿ ಲಾಸ್ಟಲ್ಲಿ. ಟೈಮಲ್ಲಿ ಈ ರಿಕ್ಷಾಗಳು ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸಿಂದ ಹೊಳಿತಾ ಇದ್ದಾವೆ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಒಂದು ನೈಟ್ ವೀವು. ಇದು ರಿವರ್ ಕ್ರೂಸ್ ನೈಟ್ ಟೈಮು ಯಾವ ಥರ ಇರುತ್ತೆ ಲೈಟಿಂಗ್ಸ್ ಎಫೆಕ್ಟಲ್ಲಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿಗೆ ನನ್ನ ಮೆಲಾಕಾ ಸಿಟಿ ಎಕ್ಸ್ಪ್ಲೋರ್ ಮಾಡೋದು ಮುಗಿಯುತ್ತೆ. ಇಲ್ಲಿಂದ ನಾವು ಕೋಲಾಲಂಪುರ್ಗೆ ವಾಪಸ್ ಆದ್ವಿ. ಇದನ್ನೆಲ್ಲ ನೋಡಿದ್ಮೇಲೆ
ಸ್ನೇಹಿತರೆ ಇವತ್ತಿನ ಈ ಒಂದು ಡಿಫ್ರೆಂಟ್ ಆಗಿರೋ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ, ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಅಲ್ಲಿ ನಾನು ಇನ್ನೂ ಹೆಚ್ಚಿನ ಹೆಚ್ಚಿನ ಫೋಟೋಸು ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ಸೊ ಅಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ. ಎಲ್ರಿಗೂ ಬೈ ಬೈ, ಲವ್ ಯು ಆಲ್.